नमस्कार वीक्षकरे नान सुजय रघुनाथ वेलकम टू माय चैनल ब्लू वेव्स अक्यूप्रेशर एंड ऑरिक्युलर सेंटर बैंगलोर इवत्तिन टॉपिक एक्जिमा स्किन इन्फ्लेमेशन डर्माइटिस अंत करीतर डर्माइटिस तुम्बा टाइप्स आगे ना अदन्न कैटगराइज माडबहुदु अदरल्ली कॉमन आगिरोदु अंद्रे एक्जिमा एक्जिमा बग्गे तिळ्कोळ्ळोण एक्जिमा बंदु स्किन मेले इल्ली वंदु थिक फ्लप्पी आगे पैच आगे इरुत्ते अदु तुम्बा इच्ची आगिरुत्ते वीक्षकरे तुम्बा सति अवरु सुम्मने निंतिरली कूतिरली केरिबेकु अंत अवरिगे फील आगता इरुत्ते इंतवर स्किन यावागू ड्राई आगिरुत्ते ई केरिता केरिता अवरिगे इरिटेशन जास्ती इरुत्ते अवरिगे ई एक्जिमा नावु हेळिदंगे इदु स्किन मेले इरुत्ते एल्लेल्लि कानिस्कोबहुदु ಕೆಲವರಿಗಂತೂ ಹೋಲ್ ಆಫ್ ದ ಬಾಡಿಲೂ ಇರುತ್ತೆ ಬಟ್ ತುಂಬಾ ಕಾಮನ್ ಆಗಿ ಇದು ಫಾರ್ಮ್ ಆಗೋ ಪ್ಲೇಸಸ್ ಅಂದ್ರೆ ಮಕ್ಕದಲ್ಲಿ ಫೋರ್ಹೆಡ್ ಅಲ್ಲಿ ಜಾಸ್ತಿ ಸ್ಕ್ಯಾಲ್ಪ್ ಅಲ್ಲಿ ಕತ್ತಲ್ಲಿ ಆಮೇಲೆ ಈ ಎಲ್ಬೋ ಇರುತ್ತಲ್ಲ ಎಲ್ಬೋ ಒಳಗಿನ ಪೋರ್ಷನ್ ಅಲ್ಲಿ ಆಮೇಲೆ ನೀಸಿನ ಒಳಗಿನ ಭಾಗ ಇದಲ್ಲದೆ ಬಟಾಕ್ಸ್ ಸೊ ಈ ತರ ಜಾಗದಲ್ಲಿ ತುಂಬಾ ನಿಮಗೆ ಈ ಎಕ್ಸಿಮಾ ಫಾರ್ಮ್ ಆಗ್ತಾ ಇರುತ್ತೆ ಈ ಎಕ್ಸಿಮಾ ತುಂಬಾ ಜನಕ್ಕೆ ಚೈಲ್ಡ್ ಹುಡ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ಎಲ್ಲೋ ಒಂದು ಚಿಕ್ಕ ಪ್ಯಾಚ್ ಆಗೋ ಇಲ್ಲ ಒಂದು ಚಿಕ್ಕ ಗುಳ್ಳೆ ತರನೋ ಆಗಿ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಡಲ್ಟ್ ಆದ್ರೆ ಅದರ ಏಜ್ ಜೊತೆಗೆ ಅವರಿಗೆ ಈ ಎಕ್ಸಿಮಾ ಕೂಡ ಬೆಳಿತಾ ಹೋಗುತ್ತೆ ಇದು ವೀಕ್ಷಕರೇ ಈ ಚೇಂಜ್ ಆಫ್ ಟೆಂಪರೇಚರ್ ಆಗಲಿ ಇಲ್ಲ ಫ್ಯಾಬ್ರಿಕ್ ಏನಾದರೂ ಚೇಂಜ್ ಆದ್ರೆ ಅಂದ್ರೆ ಈ ವುಲ್ ಆಗಲಿ ಸಿಲ್ಕ್ ಆಗಲಿ ಈ ತರ ಇಲ್ಲ ಸೋಪ್ ಅಲ್ಲಿ ಕಾಂಟ್ಯಾಕ್ಟ್ ಗೆ ಬಂದ್ರೆ ಡಿಟರ್ಜೆಂಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಗೆ ಬಂದ್ರೆ ಸ್ಕಿನ್ ಅವರಿಗೆ ತುಂಬಾನೇ ಇದು ಎರಪ್ಟ್ ಆಗಿಬಿಡುತ್ತೆ ಸೊ ಆ ಟೈಮ್ ಅಲ್ಲಿ ಅವರಿಗೆ ಎಷ್ಟು ಇಚ್ಚಿ ಫೀಲ್ ಆಗುತ್ತೆ ಅಂದ್ರೆ ಕೆರಿತಾ ಕೆರಿತಾ ಕೆಲವರಿಗಂತೂ ಬ್ಲಡ್ ಕೂಡ ಈಚೆ ಬಂದ್ಬಿಡುತ್ತೆ ಈ ಎಕ್ಸಿಮಾ ವೀಕ್ಷಕರೇ ತುಂಬಾ ನಾವಿದ್ದು ಬರೋದಕ್ಕೆ ಕಾರಣ ಜೆನೆಟಿಕ್ ಅಂತ ಹೇಳಬಹುದು ಅಂದ್ರೆ ಪೂರ್ವಿಕರು ಯಾರ್ಗಾರು ಬಂದಿದ್ರೆ ನೆಕ್ಸ್ಟ್ ಜನರೇಷನ್ ಅವರಲ್ಲಿ ಯಾರ್ಗಾರು ಒಬ್ಬರಿಗೆ ಇದು ಬರೋ ಸಾಧ್ಯತೆಗಳಿರುತ್ತೆ ಆದ್ರೆ ಇದು ಕಂಟೀಜಿಯಸ್ ಅಲ್ಲ ಅಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತ ಡಿಸೀಸ್ ಅಲ್ಲ ಈಗ ನಾವು ಯಾರಾರಿಗೆ ಈ ಎಕ್ಸಿಮಾ ಆಗಿದೆಯೋ ಅವರಿಗೆ ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ಸ್ ಹಾಕಬೇಕು ಅಂತ ನೋಡೋಣ ಇಲ್ಲಿ ವೀಕ್ಷಕರೇ 2 ಪಾಯಿಂಟ್ಸ್ ಇದೆ ಈ 2 ಪಾಯಿಂಟ್ಸ್ ಅನ್ನು ನಮ್ಮ ಇಂಡೆಕ್ಸ್ ಫಿಂಗರ್ ಮೇಲೆ ಬರುತ್ತೆ ಸೊ ಇಂಡೆಕ್ಸ್ ಫಿಂಗರ್ ಅಲ್ಲಿ ಫಸ್ಟ್ ಜಾಯಿಂಟ್ ಈ ಜಾಯಿಂಟ್ ಮೇಲೇನೆ ಕಾರ್ನರ್ ಅಲ್ಲಿ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇದೇ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಈ ಜಾಯಿಂಟ್ ಮೇಲೇನೆ ಕಾರ್ನರ್ ಅಲ್ಲಿ ಇನ್ನೊಂದು ಪಾಯಿಂಟ್ ಫಸ್ಟ್ ಈ ಪಾಯಿಂಟ್ಸ್ ನೆಲ್ಲ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ನಾವು ಸ್ಟಾರ್ ಮ್ಯಾಗ್ನೆಟ್ ನ ಹಾಕೋಬೇಕು ಈ ಸಿಲ್ವರ್ ಕಲರ್ ಇದೆ ಅಲ್ವಾ ಇದನ್ನ ನಾವು ನಮ್ಮ ಪಾಯಿಂಟ್ ಮೇಲೆ ಈ ತರ ಹಾಕೋಬೇಕು ಇದು ವೀಕ್ಷಕರೇ ಸುಮಾರು ನಾವು 10 ರಿಂದ 12 ಗಂಟೆ ಕಾಲ ಪ್ರತಿದಿನ ನಿಮಗೆ ಪ್ರಾಬ್ಲಮ್ ಕಮ್ಮಿ ಆಗೋವರೆಗೂ ಟ್ರೀಟ್ಮೆಂಟ್ ನ ತಗೊಳ್ತಾ ಇರಬೇಕು ಇದರ ಜೊತೆ ನಾವು ಕೆಲವು ಪ್ರಿಕಾಷನ್ಸ್ ನನ್ನ ಫಾಲೋ ಮಾಡಬೇಕು ಅಂದ್ರೆ ನಾನು ಹೇಳಿದಂಗೆ ನಿಮಗೆ ಯಾವ್ದಾದ್ರು ಫುಡ್ ಅಲರ್ಜೆಟಿಕ್ ಆಗಿದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಆಮೇಲೆ ಸ್ನಾನ ಮಾಡಬೇಕಾದ್ರೆ ಸೋಪ್ ಆಗ್ಲಿ ಇಲ್ಲ ಬಾಡಿ ವಾಶ್ ಆಗ್ಲಿ ಯೂಸ್ ಮಾಡಬೇಡಿ ಅದರ ಬದಲು ಕಡಲೆ ಹಿಟ್ಟು ಇಲ್ಲ ಹೆಸರು ಕಾಳು ಇದೆ ಅಲ್ವಾ ಗ್ರೀನ್ ಗ್ರಾಮ್ ಅಂತೀವಲ್ಲ ಅದರದ್ದು ಹಿಟ್ಟು ಮಾಡಿಕೊಂಡು ನೀವು ಸ್ನಾನ ಮಾಡಬಹುದು ಆಮೇಲೆ ಈ ಡಿಯೋಡ್ರೆಂಟ್ಸ್ ಸೆನ್ಸ್ ಇದೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡಬೇಕು ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ ಥ್ಯಾಂಕ್ ಯು